ನಮಸ್ಕಾರ ನಾನು ಡಾಕ್ಟರ್ ಶೇಖರ್ ಪೂಜಾರಿ ಇಂದು ನಾನು ಮಾತನಾಡುವಂತ ವಿಚಾರ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಹೃದಯಾಘಾತ ಬಂಧುಗಳೇ ಹೃದಯಾಘಾತ ಅಂದರೆ ಏನು ಹೃದಯದ ರಕ್ತನಾಳದಲ್ಲಿ ರಕ್ತಸ್ರಾವವಾಗಿ ಹೃದಯದ ಮಾಂಸಖಂಡಗಳಿಗೆ ರಕ್ತ ಸಂಚಾರ ನಿಂತು ಆ ಮಾಂಸಖಂಡಗಳು ನಾಶವಾಗುವುದು ಅಥವಾ ಅದರ ಸಾಮರ್ಥ್ಯ ಕುಗ್ಗುವುದಕ್ಕೆ ನಾವು ಹೃದಯಾಘಾತ ಎಂದು ಕರೆಯುತ್ತೇವೆ ಅರ್ಥಾತ್ ರಕ್ತ ಸ್ರಾವವಾಗಿ ಮಾಂಸಖಂಡಗಳಿಗೆ ರಕ್ತ ಸಂಚಾರ ಕಡಿಮೆಯಾಗುವುದು ಇದು ಯಾವ ರೀತಿಯಲ್ಲಿ ನಮಗೆ ಗೋಚರವಾಗುತ್ತದೆ ಎಂದು ಕೇಳಿದರೆ ಒಂದು ಸಿವಿಯರ್ ಚೆಸ್ಟ್ ಪೇನ್ ಅತ್ಯಂತ ಭೀಕರವಾದಂಥ ಎದೆನೋವು ಇದು ಸಾಮಾನ್ಯ ಎದೆನೋವಿಗಿಂತ ಕನಿಷ್ಠ ಅರ್ಧ ಗಂಟೆಗೂ ಮಿಗಿಲಾಗಿ ಎದೆನೋವು ಕಾಡುತ್ತದೆ ಎದೆಯಲ್ಲಿ ಬಿಗಿ ಹಿಡಿದಂತಹ ಅನುಭವ ಇಡೀ ಶರೀರದಲ್ಲಿ ತುಂಬ ಅಥವಾ ವಿಪರೀತ ಬೆವರುವಿಕೆ ವಾಂತಿ ಬಂದಂತಹ ಅನುಭವ ವಾಂತಿ ಮಾಡುವುದು ಹಾಗೂ ತಲೆಚಕ್ರ ಬರುವಂತಹದ್ದು ಇದೆಲ್ಲ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಥವಾ ಹೃದಯಾಘಾತದ ಆಗಿದೆ ಎಂಬಂತಹ ಸೂಚನೆಗಳು ಇದು ಈ ಹೃದಯಾಘಾತಕ್ಕೆ ಕಾರಣ ಏನು ಎಂದು ನಾವು ಕೇಳಬಹುದು ಜನರಲಿ ಹೈ ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಹೈ ಕೊಲೆಸ್ಟ್ರಾಲ್ ಹಾಗೂ ಈಗ ನಾರ್ಮಲ್ ಇದ್ದಂಥ ಯುವಕರಿಗೂ ಸಮೇತ 30+ 40+ ಇಂಥವರಿಗೂ ಕೂಡ ಹೃದಯಾಘಾತಗಳು ಕಾಡ್ತಾ ಇದೆ ಇದಕ್ಕೆ ಬೇಸಿಕಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ವಂಶವಾಹಿನಿಯಾಗಿ ಬಂದಂತಹ ಬಲುವಲಿ ಅರ್ಥಾತ್ ಹೆತ್ತ ತಂದೆ ತಾಯಿಗಳಿಗೆ ಅಥವಾ ನಮ್ಮ ಒಡ ಹುಟ್ಟಿದವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಂಥವರಿಗೆ ಕೂಡ ಅವರು ಮೋರ್ ರಿಸ್ಕ್ ಕ್ಯಾಂಡಿಡೇಟ್ಸ್ ಎಂಬಂತೂ ಈಗ ರುಜುವಾತಾಗಿದೆ ವಿಶೇಷವಾಗಿ ಈಗ ಬಾಡಿ ಬಿಲ್ಡರ್ಸು ಕೂಡ ಸದೃಢವಾದಂಥ ಜೀವವನ್ನು ಹೊಂದಿದ್ದರೂ ಕೂಡ ಅಂಥವರಿಗೂ ಕೂಡ ಬರುತ್ತದೆ ಎಂಬುದು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಂಡಂತಹ ಸತ್ಯ ಹಾಗಾದರೆ ಬಾಡಿ ಬಿಲ್ಡರ್ಸ್ಗೆ ಯಾಕೆ ಬರ್ತದೆ ಅವರು ಸದೃಢವಾಗಿದ್ದಾರೆ ಆದಾಗ್ಯೂ ಯಾಕೆ ಬರ್ತದೆ ಎಂಬಂಥ ಪ್ರಶ್ನೆಗೆ ಬಹುಶಃ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಕೇಳಿದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಉದಾಹರಣೆಗೆ ಒಬ್ಬ ವ್ಯಕ್ತಿ 1 ಕ್ವಿಂಟಾಲ್ ಭಾರವನ್ನು ಎತ್ತಬಲ್ಲ ಅಥವಾ ಆತ ಅದನ್ನು ತಲೆಯಲ್ಲಿ ಇಟ್ಟು ನಡೆದು ಹೋಗಬಲ್ಲ ಆದರೆ ಅಂಥ ವ್ಯಕ್ತಿಗೆ 3 ಕ್ವಿಂಟಾಲನ್ನು ತಲೆಯಲ್ಲಿ ಇಟ್ಟು ನೀನು ನಡೆದು ಹೋಗಬೇಕು ಎಂದಂಥ ಸಂದರ್ಭದಲ್ಲಿ ಅವನಿಗೆ ಅದು ಭಾರವಾಗ್ತದೆ ಅಂದರೆ ಅವನು ವಾಲಾಡಲು ತೇಲಾಡಲು ಶುರು ಮಾಡ್ತಾನೆ ಅದಕ್ಕೆ ಹೇಳುವಂಥದ್ದು ನಾವು ಜಿಮ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ಮೀರಿ ಉದಾಹರಣೆಗೆ 1 ಗಂಟೆಯನ್ನು ಬಿಟ್ಟು ಉದಾಹರಣೆ 2 ಗಂಟೆ ಮಾಡಿದಾಗ ನಮ್ಮ ಶಕ್ತಿಯನ್ನು ಮೀರಿ ನಡೆದಾಗ ಬಹುಶಃ ಹೃದಯ ಹೇಳ್ತದೆ ನೋಡು ನನ್ನ ಕೆಪ್ಯಾಸಿಟಿ ಅಷ್ಟು ಇಲ್ಲ ಅದನ್ನೇ ಹೇಳುವಂಥದ್ದು ಫಿಬ್ರಿಲೇಷನ್ ಅಂದರೆ ಹೃದಯ ಸ್ತಂಭನವಾಗ್ತದೆ ನಡುತ್ತದೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಎಂಬುದಂಥ ಸೂಚನೆಯನ್ನು ಅದು ಕೊಡ್ತದೆ ಇನ್ನು ಕೆಲವರಲ್ಲಿ ಅದು ಇಮ್ಮಿಡಿಯೇಟಾಗಿ ಹೃದಯ ಸ್ತಂಭ ಆಗ್ತದೆ ನಿಶಬ್ದ ಸ್ತಬ್ಧ ಹೃದಯ ಸ್ತಬ್ಧ ಆಗ್ತದೆ ಅಂದರೆ ಅದು ಸಂಪೂರ್ಣವಾದಂಥ ಕೆಲಸವನ್ನು ನಿಲ್ಲಿಸ್ತದೆ ಇದಕ್ಕೆ ನಾವು ಹೇಳುವಂಥದ್ದು ಏಸಿಸ್ಟೋಲ್ ಅಂದರೆ ಆ ಹೃದಯ ಸಂಕುಚ ಮಾಡುವಂತಹ ಆ ಸಾಮರ್ಥ್ಯ ಅದಕ್ಕೆ ನಿಂತು ಹೋಗ್ತದೆ ಆ ಸಂದರ್ಭದಲ್ಲಿ ಕೂಡ ಈ ಹೃದಯಾಘಾತ ಆಗ್ತದೆ ಆದ್ದರಿಂದ ನಾವು ದಷ್ಟಪುಷ್ಟರು ಎಂಬಂತಹ ಕಾರಣಕ್ಕಾಗಿ ಗಂಟೆಗಟ್ಟಲೆ ವ್ಯಾಯಾಮ ಮಾಡುವಂಥದ್ದು ಹೃದಯವನ್ನು ದಂಡಿಸುವಂಥದ್ದು ಬಹುಶಃ ಸಮಂಜಸ ಅಲ್ಲ ಎಂಬುದು ಕೂಡ ನನ್ನ ವಾದ ಹಾಗಾದರೆ
ನಮಗೆ ಯಾವ ರೀತಿ ಇದನ್ನು ಮೊದಲೇ ರೆಕಗ್ನಿಷನ್ ಮಾಡಬಹುದು ಎಂಬಂಥ ಪ್ರಶ್ನೆ. ಒಂದು ECG, ECO, ಥ್ರೆಡ್ಮಿಲ್ ಮತ್ತು CT ಆಂಜಿಯೋ, ಇದನ್ನು ನಾವೆಲ್ಲ ಮಾಡಿಸುವುದು ಒಲಿತು ಬಹುಶಃ ಮುಂಬರುವಂತಹ ಕಂಟಕವನ್ನು ತಡೆಯುವುದು ಒಳಿತು ಎಂದು ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಕೊನೆಗೊಳಿಸುತ್ತಾ ಎಲ್ಲರಿಗೂ ದೀಪಾವಳಿಯ ಶುಭಾಶಯನ್ನು ಕೋರ್ತಾ ಇದ್ದೇನೆ. ಜೈ ಹಿಂದ್, ಧನ್ಯವಾದ.